ಹಾಯ್ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ಸಿದ್ದರಾಮಯ್ಯ ಆಪ್ತ ಬೈರತಿ ಸುರೇಶ್ ಎಷ್ಟು ಶ್ರೀಮಂತ ಗೊತ್ತಾ ಇವರ ದುಡ್ಡಿನ ಕೋಟೆಯೊಳಗೆ ಏನೇನಿದೆ ಪತ್ನಿ ಮಕ್ಕಳ ಹೆಸರಲ್ಲಿ ಎಷ್ಟಿದೆ ವರ್ಷದಿಂದ ವರ್ಷಕ್ಕೆ ಇವರ ಆಸ್ತಿ ಹೆಚ್ಚಾಗ್ತಾ ಹೋಗಿದ್ದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಯಾರು ಈ ಬೈರತಿ ಸುರೇಶ್ ಫ್ರೆಂಡ್ಸ್ ಬೈರತಿ ಸುರೇಶ್ ಮೂಲತಃ ಬೆಂಗಳೂರಿನ ಹೆಬ್ಬಾಳ ಸಮೀಪದ ಬೈರತಿ ಎಂಬ ಊರಿನವರು ಇವರದ್ದು ಕುರುಬ ಸಮುದಾಯ ಸಿದ್ದರಾಮಯ್ಯ ಕೂಡ ಇದೇ ಸಮುದಾಯದವರು ಸೆಕೆಂಡ್ ವರೆಗೆ ಶಿಕ್ಷಣ ಪಡೆದ ಸುರೇಶ್ ಬಳಿಕ ರಿಯಲ್ ಎಸ್ಟೇಟ್ ಗೆ ಕೈ ಹಾಕಿದ್ರು ಎರಡು ಸಾವಿರದ ಹನ್ನೆರಡರಲ್ಲಿ ಎಂಎಲ್ಸಿ ಆಗಿ ವಿಧಾನ ಪರಿಷತ್ ಪ್ರವೇಶಿಸಿದ್ರು ನಂತರ ಎರಡು ಸಾವಿರದ ಹದಿನೆಂಟರ ವಿಧಾನಸಭೆ ಚುನಾವಣೆ ವೇಳೆ ಹೆಬ್ಬಾಳ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಪಡೆದು ಚುನಾವಣೆಗೆ ನಿಂತ್ರು ಮೊದಲ ಎಲೆಕ್ಷನ್ ನಲ್ಲಿ ಗೆದ್ದು ಎಂಎಲ್ಎ ಆದ್ರು ಬಳಿಕ ಎರಡು ಸಾವಿರದ ಇಪ್ಪತ್ ಮೂರರಲ್ಲೂ ಜಯಬೇರಿ ಬಾರಿಸಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಗರಾಭಿವೃದ್ಧಿ ಸಚಿವರಾದ್ರು ಸಿದ್ದರಾಮಯ್ಯ ಪತ್ನಿಗೆ ಮೈಸೂರಿನಲ್ಲಿ ಸೈಟ್ ಹಂಚಿಕೆ ಮಾಡಿದ ಮೂಡ ಅಥವಾ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಕೂಡ ಇವರ ವ್ಯಾಪ್ತಿಗೆ ಬರುತ್ತೆ ಇಂಥ ಭೈರತಿ ಸುರೇಶ್ ಪತ್ನಿ ಹೆಸರು ಪದ್ಮಾವತಿ ಇವರಿಗೆ ಸಂಜಯ್ ಸುರೇಶ್ ಮತ್ತು ಸ್ವಾತಿ ಸುರೇಶ್ ಎಂಬ ಮಕ್ಕಳಿದ್ದಾರೆ ಐಷಾರಾಮಿ ಕಾರು ಜೀಪ್ ಜೆಸಿಬಿಗಳು ಬೈರತಿ ಸುರೇಶ್ ಕುಟುಂಬದ ಬಳಿ ಮೂರು ಬೆನ್ಸ್ ಕಾರು ಮೂರು ಇನ್ನೋವಾ ಒಂದು ಆಡಿ ಒಂದು ಮಹೀಂದ್ರ ಜೀಪ್ ಒಂದು ಟೊಯಾಟಾ ಲ್ಯಾಂಡ್ ಕ್ರೂಸರ್ ಒಂದು ಐ ಟ್ವೆಂಟಿ ಒಂದು ಜೆಸಿಬಿ ಮತ್ತು ಒಂದು ಟಾಟಾ ಯೋಧ ಗುಡ್ಸ್ ಗಾಡಿಗಳಿವೆ ಇವೆಲ್ಲದರ ಒಟ್ಟು ಮೌಲ್ಯ ಐದೂವರೆ ಕೋಟಿ ರೂಪಾಯಿ ನಾಲ್ಕೂವರೆ ಕೆಜಿ ಬಂಗಾರ ಅರವತ್ತು ಕೆಜಿಯಷ್ಟು ಬೆಳ್ಳಿ ಭೈರತಿ ಸುರೇಶ್ ಕುಟುಂಬದ ಬಳಿ ಬರೋಬ್ಬರಿ ನಾಲ್ಕೂವರೆ ಕೆಜಿಯಷ್ಟು ಬಂಗಾರವಿದೆ ಇದರ ಮೌಲ್ಯ ಎರಡೂವರೆ ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ ಇದಲ್ಲದೆ ಅರವತ್ತು ಕೆಜಿಯಷ್ಟು ಬೆಳ್ಳಿಯ ವಸ್ತು ಮತ್ತು ಆಭರಣಗಳನ್ನು ಹೊಂದಿದ್ದಾರೆ ಇದರ ಮೌಲ್ಯ ನಲವತ್ತಾರು ಲಕ್ಷ ರೂಪಾಯಿ ಬರೋಬ್ಬರಿ ನೂರ ಐವತ್ ಮೂರು ಎಕರೆ ಕೃಷಿ ಜಮೀನು ಭೈರತಿ ಸುರೇಶ್ ಕುಟುಂಬವು ಬೆಂಗಳೂರಿನಲ್ಲಿ ಹನ್ನೆರಡು ಎಕರೆ ಮತ್ತು ಚಿಕ್ಕಮಗಳೂರಿನಲ್ಲಿ ನೂರ ನಲವತ್ತೊಂದು ಎಕರೆ ಸೇರಿ ಒಟ್ಟು ನೂರ ಎಕರೆ ಕೃಷಿ ಜಮೀನು ಹೊಂದಿದೆ ಇವುಗಳ ಒಟ್ಟು ಮೌಲ್ಯ ಮೂವತ್ತೇಳು ಕೋಟಿ ಇದರಲ್ಲಿ ಯಾವ ಜಮೀನು ಕೂಡ ಅನುವಂಶೀಯವಾಗಿ ಬಂದಿರುವಂತದ್ದಲ್ಲ ಎಲ್ಲವೂ ಖರೀದಿ ಮಾಡಿರುವಂತದ್ದು ಬರೋಬ್ಬರಿ ಇನ್ನೂರ ಹದಿನಾರು ಕೋಟಿಯ ಸೈಟುಗಳು ಭೈರತಿ ಸುರೇಶ್ ಕುಟುಂಬ ಬೆಂಗಳೂರಿನಲ್ಲಿ ಹದಿನೆಂಟು ಕೃಷಿಯೇತರ ಸೈಟುಗಳನ್ನು ಹೊಂದಿದೆ ಇವುಗಳ ಒಟ್ಟು ಮೌಲ್ಯ ಬರೋಬ್ಬರಿ ಇನ್ನೂರ ಹದಿನಾರು ಕೋಟಿ ರೂಪಾಯಿ ಅಂದ್ಹಾಗೆ ಹದಿನೆಂಟು ಸೈಟುಗಳಲ್ಲಿ ಹದಿನೈದು ಸೈಟುಗಳು ಹುಟ್ಟೂರಾದ ಬೆಂಗಳೂರಿನ ಬೈರತಿಯಲ್ಲಿದ್ರೆ ಉಳಿದ ಮೂರು ಸೈಟು ಬೆಂಗಳೂರಿನ ಇತರೆ ಕಡೆ ಇದೆ ಇನ್ನೂರ ಎಂಬತ್ತೆಂಟು ಕೋಟಿಯ ವಾಣಿಜ್ಯ ಕಟ್ಟಡಗಳು ಬೈರತಿ ಸುರೇಶ್ ಕುಟುಂಬವು ಬೆಂಗಳೂರಿನಲ್ಲಿ ಹತ್ತು ವಾಣಿಜ್ಯ ಕಟ್ಟಡಗಳನ್ನು ಹೊಂದಿದೆ ಇವುಗಳ ಒಟ್ಟು ಮೌಲ್ಯ ಬರೋಬ್ಬರಿ ಇನ್ನೂರ ಎಂಬತ್ತೆಂಟು ಕೋಟಿ ರೂಪಾಯಿ ಹತ್ತು ಕಟ್ಟಡಗಳ ಪೈಕಿ ಬೈರತಿಯಲ್ಲಿರೋ ಎಪ್ಪತ್ತೈದು ಕೋಟಿಯ ಒಂದು ಕಟ್ಟಡ ಐವತ್ತೈದು ಕೋಟಿಯ ಮತ್ತೊಂದು ಕಟ್ಟಡ ನಲವತ್ತೈದು ಕೋಟಿಯ ಮಗದೊಂದು ಕಟ್ಟಡ ಬೆಂಗಳೂರಿನ ಚಗಳಟ್ಟಿ ಗ್ರಾಮದಲ್ಲಿರೋ ಮೂವತ್ತೈದು ಕೋಟಿಯ ಕಟ್ಟಡ ಎಚ್ಎಎಲ್ ಸೆಕೆಂಡ್ ಸ್ಟೇಜ್ನಲ್ಲಿರೋ ಇಪ್ಪತ್ತು ಕೋಟಿಯ ಕಟ್ಟಡಗಳು ಸೇರಿವೆ ಹುಟ್ಟೂರಲ್ಲಿ ಮೂವತ್ತಾರು ಕೋಟಿಯ ಅರಮನೆ ಮಗಳ ಹೆಸರಲ್ಲಿದೆ ಆರು ಕೋಟಿಯ ವಿಲ್ಲ ಭೈರತಿ ಸುರೇಶ್ ತಮ್ಮ ಹುಟ್ಟೂರು ಭೈರತಿಯಲ್ಲಿ ಬರೋಬ್ಬರಿ ಮೂವತ್ತಾರು ಕೋಟಿ ಬೆಲೆ ಬಾಳುವ ಮನೆಯನ್ನ ಹೊಂದಿದ್ದಾರೆ ಮಗಳು ಸ್ವಾತಿ ಸುರೇಶ್ ಹೆಸರಲ್ಲಿ ದೇವನಹಳ್ಳಿಯ ಪ್ರೆಸ್ಟೀಜ್ ಗಾಲ್ಫ್ ಶೈರ್ ರೆಸಾರ್ಟ್ನಲ್ಲಿ ಆರು ಕೋಟಿ ಮೌಲ್ಯದ ವಿಲ್ಲ ಇದೆ ಎಲ್ಲಾ ಆಸ್ತಿ ಪಾಸ್ತಿ ಸೇರಿಸಿದ್ರೆ ಎಷ್ಟಾಗುತ್ತೆ ಇವರ ಪತ್ನಿ ಎಷ್ಟು ಶ್ರೀಮಂತೆ ಗೊತ್ತಾ ಫ್ರೆಂಡ್ಸ್ ಬೈರತಿ ಸುರೇಶ್ ಕುಟುಂಬದ ಎಲ್ಲಾ ಆಸ್ತಿ ಪಾಸ್ತಿಗಳನ್ನ ಸೇರಿಸಿದ್ರೆ ಬರೋಬ್ಬರಿ ಆರ್ನೂರ ನಲ್ವತ್ತೆಂಟು ಕೋಟಿ ಆಗುತ್ತೆ ಹೌದು ಆರ್ನೂರ ನಲ್ವತ್ತೆಂಟು ಕೋಟಿ ಈ ಪೈಕಿ ಬೈರತಿ ಸುರೇಶ್ ಹೆಸರಲ್ಲಿ ಆರ್ನೂರ ಹದಿನೆಂಟು ಕೋಟಿ ಆಸ್ತಿ ಇದ್ರೆ ಪತ್ನಿ ಪದ್ಮಾವತಿ ಹೆಸರಲ್ಲಿ ಸುಮಾರು ಇಪ್ಪತ್ತು ಕೋಟಿಯ ಆಸ್ತಿ ಇದೆ ಮಕ್ಕಳ ಹೆಸರಲ್ಲಿ ಹತ್ತು ಕೋಟಿಯ ಸಂಪತ್ತು ಇದೆ ಹಾಗೆ ಈಗ ಆರ್ನೂರ ನಲ್ವತ್ತೆಂಟು ಕೋಟಿ ಆಸ್ತಿ ಹೊಂದಿರೋ ಭೈರತಿ ಸುರೇಶ್ ಕುಟುಂಬದ ಬಳಿ ಎರಡು ಸಾವಿರದ ಹದಿನೆಂಟರಲ್ಲಿ ಇದ್ದಿದ್ದು ನಾನೂರ ಹದಿನಾರು ಕೋಟಿ ಆಸ್ತಿ ಎರಡು ಸಾವಿರದ ಹನ್ನೆರಡರಲ್ಲಿ ಇದ್ದಿದ್ದು ನೂರ ಹದಿನಾರು ಕೋಟಿ ಆಸ್ತಿ ಇದರರ್ಥ ಬರೀ ಹನ್ನೆರಡು ವರ್ಷದಲ್ಲಿ ಇವರ ಆಸ್ತಿ ಬರೋಬ್ಬರಿ ಐನೂರ ಮೂವತ್ತೆರಡು ಕೋಟಿಯಷ್ಟು ಏರಿಕೆ ಕಂಡಿದೆ ಅನ್ನೋದು ಗಮನಾರ್ಹ ಆಗರ್ಭ ಶ್ರೀಮಂತನಾದ್ರೂ ಸಾಲ ತಪ್ಪಿಲ್ಲ ಆರ್ನೂರ ನಲ್ವತ್ತೆಂಟು ಕೋಟಿ ಆಸ್ತಿ ಹೊಂದಿರೋ ಬೈರತಿ ಸುರೇಶ್ ಕುಟುಂಬ ನೂರ ಹದಿನಾಲ್ಕು ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದೆ ಇದರಲ್ಲಿ ಬ್ಯಾಂಕ್ಗಳಿಂದ ಪಡೆದ ಎಪ್ಪತ್ತೆಂಟು ಕೋಟಿ ಸಾಲ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಂದ ಪಡೆದ ಹತ್ತು ಕೋಟಿ ಸಾಲ ಸೇರಿದೆ ತಿಂಗಳ ಆದಾಯ ಎಷ್ಟು ದಿನಕ್ಕೆ ಎಷ್ಟು ಭೈರತೆ ಸುರೇಶ್ರ ವಾರ್ಷಿಕ ಆದಾಯ ಎಪ್ಪತ್ತಾರೂವರೆ ಲಕ್ಷ ರೂಪಾಯಿ ಅಂದ್ರೆ ತಿಂಗಳಿಗೆ ಸರಾಸರಿ ಆರು ಪಾಯಿಂಟ್ ಮೂರು ಏಳು ಲಕ್ಷ ದಿನಕ್ಕೆ ಇಪ್ಪತ್ತೊಂದು ಸಾವಿರ ಆಗುತ್ತೆ ಅಂದ್ಹಾಗೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರ ಟೈಮ್ ಅಲ್ಲಿ ಇವರ ಒಂದು ದಿನದ ಆದಾಯ ಬರೋಬ್ಬರಿ ಎಂಬತ್ತೆಂಟು ಸಾವಿರದಷ್ಟಿತ್ತು ಅಂದ್ರೆ ನೀವು ನಂಬಲೇಬೇಕು ಸೊ ಫ್ರೆಂಡ್ಸ್ ಇದಿಷ್ಟು ಬೈರತಿ ಸುರೇಶ್ ಎಷ್ಟು ಶ್ರೀಮಂತ ಇವರ ದುಡ್ಡಿನ ಕೋಟೆಯೊಳಗೆ ಏನೇನಿದೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ